ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತು ಐಟಿ ಇಂಡಸ್ಟ್ರಿಯ ಷೇರುಗಳಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದಿದೆ, ಅಥವಾ ಲೈಟ್ ಆಗಿ ಕ್ರಾಶ್ ಕೂಡ ಆಗಿದ್ದಾವೆ ಅಂತ ಹೇಳ್ಬೋದು. ಇಂತಹ ಸಮಯದಲ್ಲಿ ಎಲ್ಲರ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅದೇನಂದ್ರೆ ಈಗ ಏನ್ ಮಾಡೋದು. ಎಸ್ಪೆಷಲಿ ಬಿಗಿನರ್ಸ್ಗೆ ಈ ಪ್ರಶ್ನೆ ತುಂಬಾನೇ ಕಾಡುತ್ತೆ. ಈಗಾಗಲೇ ಸಾಕಷ್ಟು ದಿನದಿಂದ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋರಿಗೆ ಖಂಡಿತ ಇದೇನೋ ಅಂತ ಎಫೆಕ್ಟ್ ಅನ್ನು ಮಾಡೋದಿಲ್ಲ, ಆದ್ರೆ ಬಿಗಿನರ್ಸ್ಗೆ ತುಂಬಾನೇ ಕಾಡೋ ಅಂತ ಪ್ರಶ್ನೆ. ಹಾಗೆ ನಾನು ಈ ಹಿಂದೆ ಕೂಡ ಇದೇ ತರದ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಕೂಡ, ನೀವು ಯಾವುದೇ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬಂದ್ರೆ ಅದರ ಹಿಂದಿನ ಕಾರಣವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದರ ಹಿಂದಿನ ಕಾರಣ ಏನು, ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಏನಾದರೂ ಸಮಸ್ಯೆಯಾಗಿ ಸ್ಟಾಕ್ ಬಿದ್ದಿದ್ಯಾ, ಅಥವಾ ಓವರ್ಆಲ್ ಇಂಡಸ್ಟ್ರಿಯಲ್ಲೇ ಸಮಸ್ಯೆಯಾಗಿ ಆ ಸ್ಟಾಕ್ ಗಳು ಬಿದ್ದಿದ್ದಾವ, ಇದು ತುಂಬಾನೇ ಇಂಪಾರ್ಟೆಂಟ್. ಇನ್ ಕೇಸ್ ಯಾವುದೋ ಒಂದು ಇಂಡಿವಿಜುವಲ್ ಕಂಪನಿಯಲ್ಲಿ ಸಮಸ್ಯೆಯಾಗಿ ಆ ಸ್ಟಾಕ್ ಬಿದ್ದಿದ್ರೆ ಅದು ಖಂಡಿತ ನಾವು ಭಯಪಡೋ ಅಂತ ವಿಚಾರ ಏನಿರ್ಬೋದು ಅಂತ. ಆದ್ರೆ ಓವರ್ಆಲ್ ಇಂಡಸ್ಟ್ರಿಯ ಷೇರುಗಳೇ ಬೀಳುವಾಗ ಅದು ಭಯಪಡೋ ಅಂತ ಸಮಯ ಅಲ್ಲ, ಖುಷಿ ಪಡೋ ಸಮಯ. ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಅನ್ನೋ ಅಂತ. ಈಗ ನೀವೇ ಹೇಳಿ, ಐಟಿ ಸ್ಟಾಕ್ ಗಳಲ್ಲಿ ಬರ್ತಿರೋ ಅಂತ ಡೌನ್ ಫಾಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಗೆ ಸಂಬಂಧಪಟ್ಟಿದ್ದ ಅಥವಾ ಓವರ್ಆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದ? ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕರೆ ನಿಮ್ಮ ಮೈಂಡ್ ಅಲ್ಲಿರೋ ಅಂತ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕ ಹಾಗೆ. ಇನ್ ಕೇಸ್ ನಿಮ್ಗೆ ಇದನ್ನ ಡಿಸೈಡ್ ಮಾಡಕ್ಕಾಗಿಲ್ಲ ಅಂತ ಅಂದ್ರೆ ಡೋಂಟ್ ವರಿ, ನಾನೇ ಹೇಳ್ತೀನಿ, ಇದು ಓವರ್ಆಲ್ ಇಂಡಸ್ಟ್ರಿಯಲ್ಲೇ ಇರುವಂತಹ ಸಮಸ್ಯೆ. ಓವರ್ಆಲ್ ಇಂಡಸ್ಟ್ರಿನೇ ಸ್ಲೋ ಡೌನ್ ಇಂದ ಬಳಲ್ತಾ ಇದೆ. ಕಾರಣ ಅಮೆರಿಕಾದಿಂದ ಬರ್ತಿದ್ದಂತಹ ಬಿಸ್ನೆಸ್ ಈ ಸ್ಟಾಕ್ ಗಳಿಗೆ ಸಾಕಷ್ಟು ಲಾಭವನ್ನು ತರ್ತಾ ಇತ್ತು. ಆದ್ರೆ ಈಗಿನ ಬದಲಾದ ಸನ್ನಿವೇಶದಲ್ಲಿ ಅಮೆರಿಕದ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಹಾಗೂ ರೀಟೇಲ್ ಸೆಗ್ಮೆಂಟ್ ಅಲ್ಲಿ ಸ್ಲೋ ಡೌನ್ ಇದೆ. ಅದರ ಇಂಪ್ಯಾಕ್ಟ್ ನಮ್ಮ ಐಟಿ ಕಂಪನಿಗಳ ಮೇಲೆ ಬೀಳ್ತಾ ಇದೆ. ಯಾವ ಕಂಪನಿಗಳು ಕೂಡ ತಮಗೆ ಬಿಸ್ನೆಸ್ ನಡೀತಾ ಇಲ್ಲ ಅಂದಾಗ ಬೇರೆಯವರಿಗೆ ಬಿಸ್ನೆಸ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಮೊದಲು ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಳ್ಬೇಕಾಗುತ್ತೆ, ನಂತರ ನಾವು ಬೇರೆಯವ್ರು ತುಂಬಿಸೋಕೆ ಪ್ರಯತ್ನ ಪಡ್ಬೋದು. ನಾವೇ ಹಸಿವಿನಿಂದ ಇದ್ದಾಗ ಬೇರೆಯವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ಏನೋ ಅಲ್ಪ ಸ್ವಲ್ಪ ಇದ್ರೆ ಅಂತ ಸಮಯದಲ್ಲಿ ಏನೋ ಇರೋದ್ರಲ್ಲಿ ಒಂದ್ ಸ್ವಲ್ಪ ಕೊಡ್ಬೋದಷ್ಟೇ, ನಾವು ಬದುಕ್ಬೇಕಲ್ಲ ಅಂತ. ಸೊ ಈಗ ಐಟಿ ಸೆಕ್ಟರ್ ಅಲ್ಲಿ ಅಥವಾ ಅಮೆರಿಕನ್ BFSI ಹಾಗೂ ರೀಟೇಲ್ ಸೆಗ್ಮೆಂಟ್ ಅಲ್ಲಿ ಇರೋ ಅಂತ ಪರಿಸ್ಥಿತಿ ಇದು. ಸೊ ಹಾಗಾಗಿ ಎಲ್ಲಿ ಬಿಸ್ನೆಸ್ ಜಾಸ್ತಿ ಬರ್ತಿತ್ತೋ ಅಲ್ಲೇ ಸ್ಲೋ ಡೌನ್ ಇದೆ. ಹಾಗಾಗಿ ಈ ಕಂಪನಿಗಳ ಬಿಸ್ನೆಸ್ ಡೌನ್ ಆಗಿದೆ. ನೀವು ಬೇರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಕಂಪನಿ ಅಮೆರಿಕಾದಿಂದ ರೆವಿನ್ಯೂ ಬರ್ತಾ ಇಲ್ಲ ಅಂತಂದ್ರೆ, ಅಂದ್ರೆ ಹಿಂದೆ ಕೂಡ ರೆವಿನ್ಯೂ ಇರಲಿಲ್ಲ, ಈಗಲೂ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಏನು ಇಂಪ್ಯಾಕ್ಟ್ ಆಗಿರೋದೇ ಇಲ್ಲ, ಆಗೋದು ಇಲ್ಲ. ಆದ್ರೆ ಅತಿ ಹೆಚ್ಚು ರೆವಿನ್ಯೂ ಅಲ್ಲೇ ಬರ್ತಾ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ 40%, 50%, 60% ಖಂಡಿತ ಅಂತ ಕಡೆ ಪ್ರೆಷರ್ ಇದ್ದೇ ಇದೆ, ಬಿಸ್ನೆಸ್ ಕೂಡ ಡೌನ್ ಇದೆ. ಸೊ ಇದು ಕ್ಲಿಯರ್ ಮೆಸೇಜ್ ಅನ್ನ ಕೊಡುತ್ತೆ, ಯಾವ ಕಂಪನಿಗೆ ಸ್ಟ್ರಗ್ಲಿಂಗ್ ಫೇಸ್, ಯಾವ ಕಂಪನಿಗೆ ಡೆವಲಪಿಂಗ್ ಫೇಸ್ ಅಂತ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಸಾಕಷ್ಟು ಮೇಜರ್ ಐಟಿ ಕಂಪನಿಗಳ ರೆವಿನ್ಯೂ ಬರೋದೇ ಅಮೆರಿಕದಿಂದ ಹಾಗೂ ಯುರೋಪಿಂದ, ಎರಡೂ ಕಡೆ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸೊ ಮೊದಲಿಗೆ ಅವರು ಆ ಸಮಸ್ಯೆಯಿಂದ ಆಚೆ ಬರಬೇಕು, ಆಗ ಇವುಗಳಿಗೆ ಜಾಸ್ತಿ ಬಿಸ್ನೆಸ್ ಸಿಗುತ್ತೆ, ಆಗ ಕಂಪನಿಗಳಲ್ಲಿ ರಿಕವರಿ ಬರುತ್ತೆ. ಸೊ ಅಲ್ಲಿವರೆಗೂ ಸಮಯ ತಗೊಳ್ಬಹುದು. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ, ತುಂಬಾನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ ಇದು ಫುಲ್ಲಿ ಥಿಯರಿಟಿಕಲ್ ಇರುತ್ತೆ ಈ ವಿಡಿಯೋ. ಸೊ ನೋಡೋಣ ಯಾವೆಲ್ಲ ಷೇರುಗಳಲ್ಲಿ ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಎಸ್ಪೆಷಲಿ ಐಟಿ ಸೆಕ್ಟರ್ ಅಲ್ಲಿ ಅಂತ. ಮೊದಲಿಗೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನನಗಾಗಲೇ ಮೊದಲನೇ ವಿಡಿಯೋದಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಐಟಿ ಇಂಡಸ್ಟ್ರಿಯಲ್ಲಿ ಬಂದಿರೋ ಅಂತ ಡೌನ್ ಫಾಲ್ ಬಗ್ಗೆ. ಸೊ ನೀವು ಇಲ್ಲಿ ನೋಡಬಹುದು 1.67% ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ, 544 ಪಾಯಿಂಟ್ಸ್ ಐಟಿ ಸೆಕ್ಟರ್ ಅಲ್ಲಿ. ಇದು ನಾರ್ಮಲ್ ಡೌನ್ ಫಾಲ್, ಆದ್ರೆ ಬೇರೆಲ್ಲ ಸೆಕ್ಟರ್ ಗಳ ಪರ್ಫಾರ್ಮೆನ್ಸ್ ಗೆ ಹೋಲಿಸಿದ್ರೆ ಇವತ್ತು ಐಟಿ ತುಂಬಾನೇ ಅಂಡರ್ ಪರ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಕಡೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಇಲ್ಲಿ 1.5% ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ. ಸೊ ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿ, ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂದ್ರೆ ಅದು ಇನ್ಫೋಸಿಸ್ ನೋಡಬಹುದು, 2.82% ಇನ್ಫೋಸಿಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಜೊತೆಗೆ ಇವತ್ತು ಕಂಪನಿಯ ರಿಸಲ್ಟ್ ಕೂಡ ಇದೆ, ಅದನ್ನ ಸಪರೇಟ್ ವಿಡಿಯೋದಲ್ಲಿ ನಾನು ನಿಮಗೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ವಿಚಾರವನ್ನ ಕ್ಲಿಯರ್ ಮಾಡ್ತೀನಿ, ಇನ್ಫೋಸಿಸ್ ಆಗ್ಲಿ, ITC ಆಗ್ಲಿ, ಸಾರಿ TCS ಆಗ್ಲಿ, HCL ಟೆಕ್ ಆಗ್ಲಿ, ಇವೆಲ್ಲ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಕಂಪನಿಗಳು. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ TCS ನ ಮ್ಯಾನೇಜ್ಮೆಂಟ್ ಹೇಳಿರೋ ಅಂತ ಕೆಲವೊಂದು ಮಾತನ್ನು ಕೂಡ ಕವರ್ ಮಾಡಿದೀನಿ. ಅವರು Q4 ಅಲ್ಲಿ ಕೂಡ ರಿಕವರಿ ಆಗ್ಬೋದು ಅಂತ ಹೇಳೋದು ಕಷ್ಟ ಆಗುತ್ತೆ ಅಂತ ಹೇಳಿದರೆ, ಅಂದ್ರೆ Q4 ಅಂತ ಅಂದ್ರೆ ಇನ್ನು 6 ಮಂತ್ಸ್, ಈಗ Q3 ನಲ್ಲಿ ಇದೀವಿ, Q4 ಅಂದ್ರೆ ಇನ್ನು 6 ಮಂತ್ಸ್ ಕೂಡ
ನಾವು ಹೇಳಲಿಕ್ಕೆ ಕಷ್ಟ ಅಂತಂದ್ರೆ ರಿಕವರಿನ ನೀವು ಯೋಚನೆ ಮಾಡಿ. ಅವರು 25 ಅಲ್ಲಿ ಆದ್ರೆ ಆಗ್ಬೋದೇನೋ ಅದನ್ನು ಕೂಡ ಕ್ವಶನ್ ಮಾರ್ಕ್ ತರ ಹೇಳಿದ್ದಾರೆ. ಕಂಪನಿಯ ಮ್ಯಾನೇಜ್ಮೆಂಟ್, ಸ್ವತಃ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿರೋ ಅಂತ ಕಮೆಂಟ್ರಿ ಅದು. ಸೊ ಆಲ್ಮೋಸ್ಟ್ ನೆಕ್ಸ್ಟ್ 1 ಇಯರ್ ಅಂತಾನೆ ಅಂದ್ಕೊಳ್ಬಹುದು. ಸೊ 1 ಇಯರ್ ಈ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡ್ಬೋದು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಅಂತೂ ಇಲ್ಲ. ಅಥವಾ ಕೆಳಗಡೆ ಕೂಡ ಹೋಗ್ಬೋದು, 3 ಚಾನ್ಸಸ್ ಇದೆ. ಸೇಮ್ ರೇಂಜ್ ಅಲ್ಲಿ ಕೂಡ ಇರಬಹುದು. ಸೊ ಆಲ್ಮೋಸ್ಟ್ 1 ಇಯರ್ ನಿಮ್ಗೆ 1 ಇಯರ್ ಕಾಯೋ ಅಂತ ತಾಳ್ಮೆ ಇದೆಯಾ ಅಂತವ್ರು ಖಂಡಿತ ಈಗಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಇಲ್ಲ ಸ್ವಲ್ಪ ಕಾದು ನೋಡಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಖಂಡಿತ ಕಾದು ನೋಡ್ಬೋದು. ಇಲ್ಲ ನಾನು ಸದ್ಯಕ್ಕೆ IT ಸೆಕ್ಟರ್ನ ಅವಾಯ್ಡ್ ಮಾಡ್ತೀನಿ ಅನ್ನೋರು ಖಂಡಿತ IT ಸೆಕ್ಟರ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ನನ್ನ ಪ್ರಕಾರ ಹೋಲ್ಡ್ ಮಾಡೋದು ಬೆಟರ್ ಆಪ್ಷನ್ ಅಂತ ಹೇಳ್ತೀನಿ. ಹಾಗೆ ತುಂಬಾ ಜನ ಯೋಚನೆ ಮಾಡ್ಬೋದು ಈ ಸೆಕ್ಟರ್ ಮುಂದಿನ ಇನ್ನು 1 ವರ್ಷ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರೋದಿಲ್ಲ ಅಂತ ಚಾನ್ಸಸ್ ಕಡಿಮೆ ಅಂತಂದ್ರೆ ಯಾಕೆ ನಾವು ಈಗ ಎಕ್ಸಿಟ್ ಆಗಿ 1 ವರ್ಷದ ನಂತರ ಎಂಟರ್ ಆಗ್ಬೋದು ಅಂತ? ಖಂಡಿತ ಅದು ಬರೀ ಪೇಪರ್ ಮೇಲೆ ಅಥವಾ ಬಾಯಲ್ಲಿ ಹೇಳಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ಅದನ್ನ ಫಾಲೋ ಮಾಡೋದು ಕಷ್ಟ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವಾಗ ರಿಕವರಿ ಬರುತ್ತೆ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಯಾರಿಗೆ ಗೊತ್ತು, ನಾವು 1 ವರ್ಷ ಅನ್ಕೋತೀವಿ ಅಥವಾ TCS ನ ಮ್ಯಾನೇಜ್ಮೆಂಟ್ ಕೂಡ 1 ವರ್ಷ ಅನ್ನತ್ತೆ, ನೆಕ್ಸ್ಟ್ 3 ಮಂತ್ಸ್ ಅಲ್ಲೇ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು, ಅಲ್ಲಿಂದನೇ ರಿಕವರಿ ಶುರುವಾಗ್ಬೋದು, ಅಥವಾ 1 ವರ್ಷ ರಿಕವರಿ ಅಲ್ಲದೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಈ ರೀತಿಯ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ನಾವು ಎಂಟ್ರಿ ಎಕ್ಸಿಟ್ ಮಾಡ್ತಾ ಕೂತ್ಕೊಂಡ್ರೆ ಬ್ರೋಕರ್ ಗಳನ್ನ ಉದ್ದಾರ ಮಾಡ್ತೀವಿ ಬಿಟ್ರೆ ನಾವು ಉದ್ದಾರ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಕಮಿಷನ್ ಕೊಟ್ಟು. ಹಾಗಾಗಿ ಸಾಧ್ಯವಾಯ್ತಾ ಡಿಸ್ಕೌಂಟ್ ಅಲ್ಲಿ ಸಿಕ್ಕುವ ಅಕ್ಯುಮುಲೇಟ್ ಮಾಡಿ, ದುಡ್ಡಿಲ್ವಾ ಜಸ್ಟ್ ವೈಟ್ ಮಾಡಿ, ಇಲ್ಲ ನನಗೆ ಆಗಲ್ಲ ವೈಟ್ ಮಾಡ್ಲಿಕ್ಕೆ ಅನ್ನೋರು ಅದು ನಿಮ್ಮಿಷ್ಟ. ನೀವು ಸೆಲ್ ಮಾಡಿ ಎಕ್ಸಿಟ್ ಆಗ್ತೀರಿ ಅಂದ್ರೆ ಖಂಡಿತ ಆಗ್ಬೋದು. ಬಟ್ ನಾನಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಯಾವುದೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಆದ್ರೂ ಸರಿ, ಅದು 40% ಬೀಳುತ್ತಾ 50% ಬೀಳುತ್ತಾ ಐ ಡೋಂಟ್ ಕೇರ್. ಕಂಪನಿಯ ಬಿಸ್ನೆಸ್ ಮೇಲೆ ನನಗೆ ನಂಬಿಕೆ ಇದೆಯಾ, ಹೋಲ್ಡ್ ಮಾಡ್ತೀನಿ, ಇಲ್ವಾ ನೆಕ್ಸ್ಟ್ ಡೇನೆ ಎಕ್ಸಿಟ್ ಆಗ್ತೀನಿ. ಕಂಪನಿಯ ಬಿಸ್ನೆಸ್ ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ 7 ಬೀಳುಗಳಿರುತ್ತೆ. ಇದು ಓವರ್ ಆಲ್ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡ್ತಿರುವಂತ ಸಮಯ. ಸೊ ಇಂತಹ ಸಮಯದಲ್ಲಿ ನಾನೇನು 1 ಪೈಸೆದು ಭಯಪಡೋದಿಲ್ಲ. ಯಾಕಂದ್ರೆ ಭಯಪಟ್ರೆ ಮಾರ್ಕೆಟ್ ಅಲ್ಲಿ ಲಾಸ್ ಗ್ಯಾರಂಟಿ. ಆದ್ರೆ ನಾವು ಭಯಪಡದೆ ಇರಬೇಕು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿರ್ಬೇಕು. ಜಸ್ಟ್ ಬ್ಲೈಂಡ್ಲಿ ಅಥವಾ ರ್ಯಾಂಡಮ್ ಆಗಿ ಯಾವುದೋ ಒಂದು ಕಂಪನಿಯನ್ನ ಬೈ ಮಾಡಿದೀವಿ ಅಂತಂದ್ರೆ ಅಬ್ವಿಯಸ್ಲಿ ಅಲ್ಲಿ ಭಯಪಡಲೇಬೇಕಾಗುತ್ತೆ. ಯಾಕಂದ್ರೆ ಆ ಕಂಪನಿ ಬಗ್ಗೆ ನಮ್ಗೆ 5 ಪೈಸೆ ಜ್ಞಾನನೂ ಇಲ್ಲ ಅಂದ್ರೆ ಭಯಪಡಲೇಬೇಕಲ್ಲ. ಸೊ ಹಾಗಾಗಿನೇ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆ ಕಂಪನಿಯ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಅದು ಯಾವುದೇ ಕಂಪನಿ ಆಗಿರ್ಲಿ, ಎಷ್ಟೇ ದೊಡ್ಡದಾಗಿರ್ಲಿ, ಸಣ್ಣದಾಗಿರ್ಲಿ, ತಿಳ್ಕೊಂಡು ಇನ್ವೆಸ್ಟ್ ಮಾಡಿದಾಗ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ಈ ಕಂಪನಿ ನನಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ, ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಅಂತ. ಸೊ ಆ ಕಾರಣಕ್ಕಾಗಿ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕು. ರ್ಯಾಂಡಮ್ ಆಗಿ ಯಾವ ಸ್ಟಾಕ್ ಅನ್ನು ಕೂಡ ಬೈ ಮಾಡಬಾರ್ದು. ಸೊ ಮೊದಲಿಗೆ ಇನ್ಫೋಸಿಸ್ ಇವತ್ತು ಒಳ್ಳೆ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು, ಡೌನ್ ಫಾಲ್ ಕಂಡು ಬಂತು. ಸೊ ಖಂಡಿತ ಹೋಲ್ಡ್ ಮಾಡಬಹುದಾಗಿರುವಂತಹ ಸ್ಟಾಕ್ ನನ್ನ ಪ್ರಕಾರ. ಇನ್ನು ಸ್ವಲ್ಪ ಸ್ಟ್ರಗಲ್ ಮಾಡಬಹುದು, ಬಟ್ ಸ್ಟಿಲ್ ಇವತ್ತೆಲ್ಲ ನಾಳೆ ರಿಕವರಿ ಬರುತ್ತೆ, ಅಂತ ಸಮಯದಲ್ಲಿ ರಿಟರ್ನ್ಸ್ ಅನ್ನ ಚೆನ್ನಾಗಿ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಹಾಕ ಬರೋದಾದ್ರೆ HCLTech ಅಲ್ಲೂ ಕೂಡ ನೋಡಬಹುದು, ಅದರ 2% ಡೌನ್ ಫಾಲ್. ಸೊ ಇದು ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಿಂದೆ ಕೂಡ ಲಾಸ್ಟ್ 5 ಇಯರ್ಸ್ ಅಲ್ಲಿ ನೋಡಬಹುದು 155% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ನಾವು ಇನ್ಫೋಸಿಸ್ 5 ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಲಿಲ್ಲ, ನೋಡಬಹುದು 5 ಇಯರ್ಸ್ ಅಲ್ಲಿ ಇಲ್ಲೂ ಕೂಡ 112%, ನಾಟ್ ಬ್ಯಾಡ್ ರಿಟರ್ನ್ಸ್. ಇವತ್ತು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ 1 ಇಯರ್ ಇಂದ ಕೂಡ, ಸ್ಟಿಲ್ 112% ರಿಟರ್ನ್ಸ್ ಇದೆ. ಸೊ ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ಟೆಕ್ ಮಹಿಂದ್ರಾ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುವಂತ ಸ್ಟಾಕ್. ಸೊ ಅದ್ರ ಬಗ್ಗೆ ಕೂಡ ಗಮನ ಇರಲಿ. ಇಲ್ಲೂ ಕೂಡ ಆಲ್ಮೋಸ್ಟ್ 2.79% ಡೌನ್ ಫಾಲ್ ಕಂಡು ಬಂದಿದೆ. 5 ಇಯರ್ಸ್ ಅಲ್ಲಿ ನೋಡಬಹುದು 73%. ಯಾಕೆ ಸ್ಲೋ ಮೂವಿಂಗ್ ಅಂತ ಅಂದ್ರೆ ಇದೇ ಕಾರಣಕ್ಕೆ. ಹಾಗಿದ್ರೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೋಡಬಹುದು ಸ್ಲೋ ಮೂವಿಂಗ್ ಯಾಕೆ ಅಂತ. ಇವನ್ HCLTech ಕೂಡ ಸ್ಲೋ ಮೂವಿಂಗ್, ಅಂತ ಫಾಸ್ಟ್ ಆಗಿ ಹೋಗುವಂತ ಸ್ಟಾಕ್ ಅಲ್ಲ. ಆದ್ರೆ ಟೆಕ್ ಮಹಿಂದ್ರಾ ಹೋಲಿಸಿದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ. ಸೊ ಇಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್, ಸ್ಟಿಲ್ ಬೆಟರ್ ದನ್ ಟೆಕ್ ಮಹಿಂದ್ರಾ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ TCS No.1 ಕಂಪನಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. 1.85% ಅಲ್ಲ, ಬರೀ 18% ಡೌನ್ ಆದ್ರೂ ಕೂಡ ಇದರಲ್ಲಿ ಭಯಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಸೊ ಅಂತ ಸ್ಟಾಕ್. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ಇಲ್ಲಿ 85% ಅಷ್ಟೇ ಇದೆ ನೋಡಬಹುದು. ಯಾಕಂದ್ರೆ ದಿಗ್ಗಜ ಕಂಪನಿ, 1 ಇಯರ್ ಇಂದ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ, ಹಾಗಂತ ಭಯಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಈ ಸ್ಟಾಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಈ ಹಿಂದೆನೂ ಕೂಡ ಕೊಟ್ಟಿರುವಂತಹ ಕಂಪನಿ, ನೋಡಬಹುದು ಯಾವ ರೀತಿ ಇದರ ಚಾರ್ಟ್ ಇದೆ ಅಂತ. ಸೊ TCS ಅನ್ನ ಆರಾಮಾಗಿ ಸ್ಟಡಿ ಮಾಡಬಹುದು, ಹೋಲ್ಡ್ ಮಾಡಬಹುದು. ಹಾಗೆ LTI ಮೈಂಡ್ರಿ ನಲ್ಲೂ ಕೂಡ ನೋಡಬಹುದು 1.71% ಡೌನ್ ಫಾಲ್ ಕಂಡು ಬಂದಿದೆ. 1.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಚಾರ್ಟ್ ಸಿಗೋದಿಲ್ಲ, ಮರ್ಜ್ ಆದ್ಮೇಲೆ ಚಾರ್ಟ್ ಅಡ್ಜಸ್ಟ್ ಆಗಿದೆ, ಹಾಗಾಗಿ ಪ್ರಾಪರ್ ಪಿಕ್ಚರ್ ಸಿಗೋದಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ನೋಡಬಹುದು ಇಷ್ಟೇ ಚಾರ್ಟ್ ಕಂಡು ಬರೋದು. ಬಟ್ ಸ್ಟಿಲ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ L&T ಗ್ರೂಪ್ ನ ಕಂಪನಿ, ಅದು ತುಂಬಾನೇ ಇಂಪಾರ್ಟೆಂಟ್, ದೊಡ್ಡ ಗ್ರೂಪ್, ಕಾಂಗ್ಲೋಮರೇಟ್ ಕಂಪನಿ. ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್, ಇದು ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ. ಹಾಗೆ ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು, ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದರಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಏನಿಲ್ಲ, ಸ್ಟಿಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ.
ಹಾಗೆ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಎಂಫೋಸಿಸ್ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಕೂಡ ಬಂತು, ಆದರೂ ಕೂಡ ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡಿತು. ಯಾಕಂದರೆ ಓವರಾಲ್ ಸೆಕ್ಟರ್ ಮೇಲೆ ಕಾರ್ ಮೋಡ್ ಆಯಿತು, ಅದರ ಇಂಪ್ಯಾಕ್ಟ್ ಇದ್ರ ಮೇಲೆ ಕೂಡ ಆಯಿತು. ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ವಿಪ್ರೋ, ವಿಪ್ರೋದಲ್ಲಿ 1%ಗಿಂತ ಜಾಸ್ತಿ ಡೌನ್ಫಾಲ್. ಇದು ಕೂಡ ಅಷ್ಟೇ, ಇದು ಕೂಡ ಒಂದು ಸ್ಲೋ ಮೂವಿಂಗ್ ಸ್ಟಾಕ್. ನಾವು ಆಮೆ ವೇಗದಲ್ಲಿ ಹೋಗೋ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಮೊಲದ ವೇಗ ಎಕ್ಸ್ಪೆಕ್ಟ್ ಮಾಡಬಾರ್ದು, ಆ ರೀತಿಯ ಸ್ಟಾಕ್. ಬಟ್ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿದ್ರೆ ಖಂಡಿತ ಲಾಸ್ ಮಾಡೋ ಅಂತ ಸ್ಟಾಕ್ಗಳು ಅಲ್ವೇ ಅಲ್ಲ ಇವೆ ಯಾವು ಕೂಡ. ಈ ಹಿಂದೆನು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ, ಈಗಲೂ ಕೂಡ ಕೊಡ್ತವೆ. ಆದರೆ ಪೇಷನ್ಸ್ ಇರಬೇಕು ಅಷ್ಟೇ ನಮಗೆ. ಪೇಷನ್ಸ್ ಅನ್ನ ಕಾಯ್ಕೊಂಡ್ರೆ ರಿಟರ್ನ್ಸ್ ತಾನೇ ತಾನಾಗಿ ಸಿಗುತ್ತೆ ಈ ತರದ ಕಂಪನಿಗಳಲ್ಲಿ, ಅದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ನೆಕ್ಸ್ಟ್ LTTS, ಇದು ಕೂಡ ಅಷ್ಟೇ ಸೇಮ್ ಅಗೇನ್ LNT ಗ್ರೂಪ್ ನ ಕಂಪನಿ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, ಹತ್ತತ್ರ 50,000 ಕೋಟಿ ಮಾರ್ಕೆಟ್ ಕ್ಯಾಪ್ಗೆ ಬಂದಿದೆ. ಇವತ್ತು 0.76% ಡೌನ್. ಸೊ ಇಲ್ಲೂ ಕೂಡ ಅಷ್ಟೇ, ಈ ಎಲ್ಲ ಸ್ಟಾಕ್ಗಳು ಇನ್ ಕೇಸ್ ಏನಾದರೂ ಇವುಗಳು 10-15-20% ಅಥವಾ 30% ಏನಾದರೂ ಡೌನ್ ಅಲ್ಲಿ ಸಿಗ್ತವೆ ಅಂದರೆ ಖಂಡಿತ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುವಂತಹ ಬಿಗ್ ಬಿಲಿಯನ್ ಡೇಸ್ ಡಿಸ್ಕೌಂಟ್ ಅಂತ ಅಂತಹ ಕಂಪನಿಗಳು. ಹಾಗೆ ನೆಕ್ಸ್ಟ್ ಕೋಫೋರ್ಜ್, ಇಲ್ಲೂ ಕೂಡ ನೋಡಬಹುದು 1%ಗಿಂತ ಜಾಸ್ತಿ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ. ಸೊ ಎಲ್ಲ ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನೀಸ್, ನೀವು ಆರಾಮಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಸ್ಟಡಿ ಮಾಡಿ. ಇದು ಓವರಾಲ್ ಸೆಕ್ಟರ್ಗೆ ಇರುವಂತಹ ಸಮಸ್ಯೆ, ಬರೀ ಕೋಫೋರ್ಜ್ಗೆ ಅಲ್ಲ, TCSಗೆ ಅಲ್ಲ ಅಥವಾ ಇನ್ಫೋಸಿಸ್ಗೆ ಅಲ್ಲ, ಓವರಾಲ್ ಸೆಕ್ಟರ್ಗೆ ಇರುವಂತಹ ಹರ್ಡಲ್ ಆಗಿರೋದ್ರಿಂದ ಇವತ್ತಲ್ಲ ನಾಳೆ ಅದು ಸರಿಯುತ್ತೆ, ಆ ಕಾರ್ ಮೋಡ ಹೀಗೆ ಇರೋದಿಲ್ಲ, ಆಗ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಆದರೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆಯನ್ನು ನಾವು ರೂಢಿಸ್ಕೊಳ್ಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡ್ಬೋದು. ಏನು ಇನ್ವೆಸ್ಟ್ ಮಾಡಲೇಬೇಕು ಅಂತ ಏನಲ್ಲ, ನಾನು ಮೊದಲಿಗೆ ಹೇಳಿದೆ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥವ್ರು ಮಾಡ್ಬೋದು, ಕಾಯೋ ತಾಳ್ಮೆ ಇರೋರು ಅಲ್ಲಿ, ಅಥವಾ ಇನ್ನು ಸ್ವಲ್ಪ ದಿನ ನೋಡಿ ಡಿಸಿಷನ್ ತಗೊಳ್ತೀನಿ ಅನ್ನೋರು ವೈಟ್ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿಯ ಪ್ರೆಷರೈಸ್ ಸಿಚುಯೇಷನ್ ಏನಲ್ಲ ಯಾರಿಗೂ ಕೂಡ. ನಾವು ಕೇರ್ಫುಲ್ ಆಗಿರಬೇಕು ಅಷ್ಟೇ, ಜೊತೆಗೆ ವಾಚ್ಫುಲ್ ಆಗಿರಬೇಕು. ಯಾಕೆ ಬೀಳ್ತಿದ್ದೇವೆ ಅನ್ನೋದಕ್ಕೆ ಕಾರಣ ಗೊತ್ತಿರಬೇಕು, ಯಾವಾಗ ರಿಕವರಿ ಆಗ್ಬೋದು ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಗೊತ್ತಿರಬೇಕು. ಅದು ಗೊತ್ತಿದ್ರೆ ನಾವು ಎದುರುಕೊಳ್ಳೋದು ಇಲ್ಲ, ಎದುರುಕೊಳ್ಳೋ ಅಂತ ಅವಶ್ಯಕತೆನೂ ಇರೋದಿಲ್ಲ. ಹಾಗೆ ನೀವು ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರ್ಬೋದು IT ಕಂಪನಿಗಳಲ್ಲಿ, ಅದನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಆ ಕಂಪನಿಗಳ ಆನ್ಯುಯಲ್ ರಿಪೋರ್ಟ್ಗೆ ಹೋಗಿ ಕಂಪನಿಗಳ ಪ್ರೆಸೆನ್ಸ್ ಎಲ್ಲೆಲ್ಲಿದೆ, ಎಲ್ಲಿಂದ ರೆವಿನ್ಯೂ ಬರ್ತಿದೆ ಅನ್ನೋದನ್ನ ನೋಡಿ. ಎಲ್ಲಿಂದ ರೆವಿನ್ಯೂ ಯುರೋಪ್ ಹಾಗೂ ಅಮೇರಿಕ ಕಡಿಮೆ ರೆವಿನ್ಯೂ ಇರುತ್ತೋ, ಏನೋ 1% or 2% ರೆವಿನ್ಯೂ ಇದ್ರೆ ಅಂತ ಕಂಪನಿಗಳಿಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಯಾವ ಕಂಪನಿಯ ರೆವಿನ್ಯೂ ಯುರೋಪ್ ಹಾಗೂ ಅಮೇರಿಕಾದಿಂದ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೋ, ಫಾರ್ ಎಕ್ಸಾಂಪಲ್ 50%, 60%, 70%, ಅಂತ ಕಂಪನಿಗಳಿಗೆ ಸಮಸ್ಯೆ. ಸೊ ನೀವು ಯಾವ IT ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಐಡಿಯಾ ಬೇಕು ಅಂದ್ರೆ ಆ ಕಂಪನಿಗಳ ಆನ್ಯುಯಲ್ ರಿಪೋರ್ಟ್ ಅಲ್ಲಿ ಅಥವಾ ಸ್ಕ್ರೀನರ್ ಅಲ್ಲೇ ನಿಮ್ಗೆ ಸಿಕ್ಕೋಗ್ಬಿಡುತ್ತೆ. ಇದು ರೆಡಿಮೇಡ್ ಡೇಟಾ, ಅದನ್ನು ಕೂಡ ನೋಡಬಹುದು. ನಾನು ತೋರಿಸ್ಬೋದು, ತುಂಬಾನೇ ಈಸಿ, ಬಟ್ ಸ್ಟಿಲ್ ನೀವು ತಿಳ್ಕೊಳ್ಬೇಕು. ಹಾಗಾಗಿ ನಿಮ್ಗೆ ಹೋಮ್ವರ್ಕ್, ಸಾಧ್ಯವಾದ್ರೆ ಕಂಪನಿಗಳ ಆನ್ಯುಯಲ್ ರಿಪೋರ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಇಲ್ಲ ಸ್ಕ್ರೀನರ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಈ ಡೇಟಾ ಸಿಗುತ್ತೆ. ಸೊ ಎಲ್ಲಿ ಯುರೋಪ್ ಹಾಗೂ ಅಮೆರಿಕಾ ರೆವಿನ್ಯೂ ಕಡಿಮೆ ಇರುತ್ತೋ ಅವುಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಎಲ್ಲಿ ಯುರೋಪ್ ಅಮೆರಿಕಾ ರೆವಿನ್ಯೂ ಜಾಸ್ತಿ ಇರುತ್ತೋ ಅಲ್ಲಿ ಅಂಡರ್ ಪರ್ಫಾರ್ಮ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನೀವು ಕಂಪನಿಗಳ ಬಗ್ಗೆ ತಿಳ್ಕೊಂಡು ಡಿಸಿಷನ್ ತಗೊಳ್ಬೋದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಮ್ಮ ಒಪಿನಿಯನ್ ಅನ್ನ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಏನ್ ಅನಿಸ್ತು, ಏನ್ ಮಾಡ್ಬೋದು IT ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ, ಎಕ್ಸಿಟ್ ಆಗ್ಬೇಕಾ, ಎಂಟರ್ ಆಗ್ಬೇಕಾ, ಹೋಲ್ಡ್ ಮಾಡ್ಬೇಕಾ, ನಿಮ್ಮ ಒಪಿನಿಯನ್ ಏನು ಅದನ್ನ ಕಮೆಂಟ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.